ಇನ್ನು ಒಂದೇ ದಿನ ಬಾಕಿ ಇರುವಂತದ್ದು. ರಾಮಲಲ್ಲಾ ಪ್ರತಿಷ್ಠಾಪನೆ ಕಾರ್ಯ ಈಗಾಗಲೇ ಭರದಿಂದ ಸಾಗ್ತಾ ಇದೆ. ಅಯೋಧ್ಯೆಯಲ್ಲಿ ಹತ್ತಿರವಾಗ್ತಾ ಇದೆ ಐತಿಹಾಸಿಕ ಕ್ಷಣಗಳು. ಈಗಾಗಲೇ ಸಕಲ ಸಿದ್ಧತೆಯನ್ನ ಕೂಡ ಈಗಾಗಲೇ ಅಯೋಧ್ಯೆಯಲ್ಲಿ ಮಾಡಲಾಗ್ತಾ ಇದೆ. ನಾಳೆ ಅಯೋಧ್ಯ ರಾಮನ ಪ್ರಾಣ ಪ್ರತಿಷ್ಠಾಪನೆ ಬಂದೇ ಬಿಡ್ತು. ನೂರಾರು ವರ್ಷಗಳ ಕನಸು ನನಸಾಗುವಂತಹ ದಿನ, 500 ವರ್ಷಗಳ ಮಹತ್ ಆಕಾಂಕ್ಷೆಯ ದಿನ ಅಂತಾನೆ ಹೇಳ್ಬೋದು. ಶತಕೋಟಿ ಜನರು ಆರಾಧ್ಯ ದೈವನಿಗೆ ಭವ್ಯ ಮಂದಿರ ನಿರ್ಮಾಣವಾಗ್ತಾ ಇದೆ. ಇನ್ನು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ಕ್ಷಣಗಣನೆ ಕೂಡ ಈಗಾಗಲೇ ಆರಂಭವಾಗಿರುವಂಥದ್ದು. ದೇಶದಾದ್ಯಂತ ಶ್ರೀರಾಮ ನಾಮ ಜಪ ಹೋಮವನ್ನು ಕೂಡ ಮಾಡಲಾಗ್ತಾ ಇದೆ. ಅಭಿಚಿನ್ ಲಗ್ನದಲ್ಲಿ ನಡೀತಾ ಇರುವಂತಹ ಪ್ರಾಣ ಪ್ರತಿಷ್ಠಾಪನೆ ಇದು. ಯಜಮಾನಿಕೆಯನ್ನ ಕೂಡ ವಹಿಸಲಿದ್ದಾರೆ ಪ್ರಧಾನಿ ಮೋದಿಯವರು. ಎಲ್ಲರೂ ಕೂಡ ಕಾಯ್ತಾ ಇರುವಂತಹ ಕೋಟ್ಯಾನುಕೋಟಿ ಭಕ್ತರು ಕಾಯ್ತಾ ಇದ್ದಾರೆ ಈ ಒಂದು ಕ್ಷಣಕ್ಕಾಗಿ. 500 ವರ್ಷಗಳ ಮಹತ್ ಆಕಾಂಕ್ಷೆಯೇ ಇದಾಗಿದೆ. ಎಸ್, ನಾಳೆ ಅಭಿಜಿನ್ ಲಗ್ನದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗುತ್ತೆ. ಬಹಳ ಸುಮೂರ್ತವಾದಂತಹ ಲಗ್ನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು. ಯಾವುದೇ ರೀತಿಯಾದಂತಹ ಧಾರ್ಮಿಕ ವಿಧಿವಿಧಾನಗಳನ್ನ ಈ ಒಂದು ಲಗ್ನದಲ್ಲಿ ಮಾಡಿದ್ರು ಕೂಡ ದುಪ್ಪಟ್ಟಾದಂತಹ ಯಶಸ್ಸನ್ನ ಕೂಡ ಪಡ್ಕೊಂಡು ಅನ್ನುವಂತಹ ಹಿನ್ನೆಲೆಯಲ್ಲಿ ಅಭಿಜಿನ್ ಲಗ್ನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಇನ್ನು ಯಜಮಾನಿಕೆಯನ್ನ ಕೂಡ ಪ್ರಧಾನಿ ಮೋದಿಯವರು ವಹಿಸಿಕೊಳ್ತಾ ಇರುವಂಥದ್ದು. ಕೋಸಲ ಸಾಮ್ರಾಜ್ಯದ ರಾಜಧಾನಿ ಇನ್ನು ರಾಮ ಹರಿಶ್ಚಂದ್ರರಾಳಿದಂತಹ ಅಯೋಧ್ಯೆ ಭೂಮಿಯಲ್ಲಿ ನಾಳೆ ಎಲ್ಲರೂ ಕೂಡ ಕಾಯ್ತಾ ಇರುವಂತಹ ಇನ್ನು 500 ವರ್ಷಗಳ ಮಹತ್ ಆಕಾಂಕ್ಷೆಯ ದಿನ ಬಂದೇ ಬಿಟ್ಟಿದೆ. ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯಾಗ್ತಾ ಇದೆ. ನೂರಾರು ವರ್ಷಗಳ ಕನಸು ಕೂಡ ನನಸಾಗ್ತಾ ಇದೆ. ಅಯೋಧ್ಯೆಯಲ್ಲಿ ವಿರಾಜಮಾನಲಾಗಲಿದ್ದಾರೆ ಇನ್ನು ಶ್ರೀರಾಮ.